ನಿಮ್ಮ ಚಾನಲ್ ನೋಡ್ತೀರಿ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ತುಂಬ ಜನ ತುಂಬ ಕ್ವಶನ್ಸ್ ಕೇಳ್ತಾ ಇದ್ದೀರಾ, ಅಕ್ಕ ನಿಮಗೆ ನಿನ್ನೇನು ಪೇಯ್ನ್ ಸ್ಟಾರ್ಟ್ ಆಗಿದೆ, ಯಾಕೆ ನೀವು ಪಾಪು ಆಗಿಲ್ಲ, ಏನಾಯಿತು ಹಾಗೆ ಹೀಗೆ ಅಂತ ಕೇಳ್ತಿದ್ದ. ನಮ್ಮ ಪ್ರಕಾರ ಡೇಟ್ ಇದ್ದಿದ್ದು 18th ಅಂತ, ಡಾಕ್ಟರ್ ಕೊಟ್ಟಿರೋದು 25th ಕೊಟ್ಟಿದ್ದಾರೆ ಲಾಸ್ಟ್ ಡೇಟು. ಸೊ ನಂಗೆ ತುಂಬಾನೇ ನಿನ್ನೆ ಪೇಯ್ನ್ ಬಂದು ನಮ್ಮ ಅಕ್ಕ ಮನೇಲಿ ಇದ್ದೆ, ಅಲ್ಲಿ ಸ್ವಲ್ಪ ಇದೆಲ್ಲ ಮಾಡಿ ಮೀನ್ಸ್ ಎಕ್ಸಸೈಸ್ ಎಲ್ಲ ಮಾಡಿ ಆಮೇಲೆ ಜೀರಿಗೆ ನೀರೆಲ್ಲ ಕುಡಿದೆ, ಆ ಪೇಯ್ನು ಸ್ವಲ್ಪ ಸ್ವಲ್ಪ ಇತ್ತು. ಸೊ ಹಾಸ್ಪಿಟ್ಲಿಗೆ ಹೋದ್ವಿ 8:30 ಹೋದ್ವಿ. ಸೊ ಅಲ್ಲಿ ತುಂಬಾ ಹಿಂಸೆ ಹಂಗಂತೂ ಆಗಲೇ ಇಲ್ಲ. ಸೊ ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಹೋದ್ವಿ. ಅಲ್ಲಿ ಫುಲ್ಲು ಚೆಕಪ್ ಎಲ್ಲ ಮಾಡಿದ್ರು, ಅವ್ರು ಹೇಳಿದ್ರು ತುಂಬ ಪೇಯ್ನ್ ಆದಮೇಲೆ ಬನ್ನಿ ಅಂತ. ನಂಗೆಲ್ಲ ಆಗ್ತಾನೇ ಇಲ್ಲ, ನಂಗೆ ಅಲ್ಲಿಂದ ಯಾವಾಗ ಕಳಿಸ್ಬಿಡ್ತಾರೋ ಮನೆಗೆ ಅನಿಸಿತ್ತು, ತುಂಬ ಹಿಂಸೆ ಕೊಟ್ಬಿಡ್ತಾರೆ. ಸೊ ಅವಾಗ ಹೋಗಿ ತೋರಿಸಿದ್ಮೇಲೆ ಸರಿ ಆಯಿತು, ಇನ್ನು ಎರಡು ಟೆಸ್ಟ್ ಬರೆದಿದ್ರು, ನಾಳೆ ಟೆಸ್ಟ್ ಮಾಡಿಸಿ ಬನ್ನಿ ಅಂತ. ಸೊ ನಾವು ಇವತ್ತು ಹೋಗ್ಬೇಕಾಗಿತ್ತು. ಇವತ್ತು ನಾನು ಎದ್ದಿದ್ದ ನೈಟೆಲ್ಲ ನಾನು ನಿದ್ದೆನೇ ಮಾಡಿಲ್ಲ, ಅಗಸ್ ದೇವ್ರ ನಿದ್ದೆನೂ ಬರ್ತಾ ಇಲ್ಲ, ಒಂದು ಕಡೆ ಸೂರ್ಯನೂ ಮಲ್ಕೋತಾ ಇಲ್ಲ, ಅವ್ನ ಕೈಲೂ ಆಯ್ತಿಲ್ಲ ನನ್ನ ನೋವು ನೋಡೋದಕ್ಕೆ. ಫುಲ್ಲು ಬೆನ್ನೆಲ್ಲ ನೋಡ್ತಿತ್ತು, ತುಂಬ ಕಾಲು ನೋಡ್ತಿತ್ತು, ಬೆನ್ನು ಎದ್ದೋಳೋದು, ಕುತ್ಕೊಳ್ಳೋದು, ವಾಶ್ರೂಮ್ಗೆ ಹೋಗೋದು, ಕುತ್ಕೊಳ್ಳೋದು, ದೇವ್ರನ್ನ ಬೇಡೋದು, ದೇವ್ರ ಸಾಂಗ್ ಹಾಕ್ಕೊಳ್ಳೋದು, ಅದೇ ಮಾಡ್ತಾಯಿದ್ದೆ ನೈಟೆಲ್ಲ. ನೈಟ್ ಅಂತೂ ನಮ್ಮ ಕೈಲಿ ಆಗಲಿಲ್ಲ, ಆಮೇಲೆ ಸೂರ್ಯನೂ ಅಷ್ಟೇ ಆ ಕಡೆ ಈ ಕಡೆ ಈ ಕಡೆ ಎಲ್ಲ ಒದ್ದಾಡ್ತಿದ್ದ, ಏನಾಗಲ್ಲ ಮಲ್ಕೋ ಅಂತ, ನಮ್ಮ ಕೈಲಿ ಮಲ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ. ಸೊ ಅದಾದಮೇಲೆ ನಾನು ಎಷ್ಟು ಗಂಟೆಗೆ ನಿದ್ದೆ ಮಾಡಿದ್ದು, ಒಂದು 4:30 ನಾನು ಸ್ಟೇಟಸ್ ಹಾಕಿದೆ, ದೇವ್ರ ಸಾಂಗ್ ಹಾಕ್ಕೊಂಡೇ ಕೂತಿದ್ದೆ, ಅದನ್ನೇ ನೋಡ್ಕೊಂಡು ಕೂತಿದ್ದೆ. ಇವನು ನಿದ್ದೆ ಬಂದಿಲ್ಲ, ಇವನು ಪಾಡಿಗೆ ಇವನು ಮಲಗಿದ ಸರ್ ಅಂತ ಹೇಳ್ಬಿಟ್ಟು 6:30 ಆಗಿತ್ತು ಅನಿಸುತ್ತೆ. ಸೊ ಅವಾಗ ಒಂದು ಚೂರು ನಿದ್ದೆ ಬಂತು, ಅವಾಗ ಮಲ್ಕೊಂಡು ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ವಿ, 10:00 11 ಆಗಿತ್ತು. ಎದ್ದು ಆಮೇಲೆ ಅಂತೂ ನಮ್ಮ ಕೈಲಿ ಎದೊಳಕ್ಕೆ ಹೇಳ್ತಿಲ್ಲ, ಫುಲ್ಲು ಬೆನ್ನೋವು, ಕಾಲಂತೂ ತುಂಬಾ ನೋವ್ತಾ ಇತ್ತು, ಹೆಂಗೆ ಎದೊಳ್ಳಿ ನಮ್ಮ ಕೈಲಿ ಆಯ್ತಾನೇ ಇಲ್ಲ. ಸರಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಇದಕ್ಕೆ ಹೋಗೋಣ ಅಂತ, ಏನದು 2 ಸ್ಕ್ಯಾನ್ ಬರೆದಿದ್ರು, ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಟೆಸ್ಟ್ ಅದು. ಸೊ ಬೆಳಗ್ಗೆನೂ ಹೋಗೋಕ್ಕಾಗಿಲ್ಲ, ಯಾಕೆ ಹೋಗೋಕ್ಕಾಗಿಲ್ಲ ಅಂತಲ್ಲ, ನಮ್ಗೆ ತುಂಬ ಕಾಲು ನೋವ್ತೈತೆ, ಬೆನ್ನೆಲ್ಲ ನೋವ್ತೈತೆ, ಹಾಕ್ತಾ ಇಲ್ಲ. ಎಲ್ಲರೂ ಹೇಳ್ತಾರೆ ಜೀರಿಗೆ ನೀರು ಕುಡಿ, ತುಪ್ಪ ಹಾಕೊಂಡು ಕುಡಿ, ಆಮೇಲೆ ಬೆಣ್ಣೆ ಸುರಿ ಹೋಗಿ ಹಾಲು ತೊಗೊಬಂದು ಹಾಲು ಕಾಯಿಸ್ಕೊಟ್ಟು ಅದನ್ನು ಕುಡಿದೆ, ಆಮೇಲೆ ನೀರು ಕುಡಿದೆ. ಒಂದು 5 ನಿಮಿಷ ಕಮ್ಮಿ ಆಗುತ್ತೆ, ಆಮೇಲೆ ತಿರುಗಾ ಸ್ಟಾರ್ಟ್ ಆಗುತ್ತೆ ಬೆನ್ನೋವು. ಕಾಲಂತೂ ಎತ್ತಕ್ಕೆ ಆಗ್ತಿಲ್ಲ, ನಂಗೇನೋ ಒಂಥರ ಬಾರೋ, ನಂಗೆ ನಿಜ ತಡ್ಕೊಳಕ್ಕೆ ಆಯ್ತಿರಲಿಲ್ಲ, ತುಂಬಾ ಅಳ್ತಾ ಇದೆ. ಇವತ್ತು ನಮ್ಗಲ್ಲಿ ಆಗಲಿಲ್ಲ, ಆಮೇಲೆ ನಮ್ಮಮ್ಮವ್ರು ಬಂದು ದೋಸೆ ಅದು ಇದು ಮಾಡಿದ್ರು, ತಿಂದ್ಬಿಟ್ಟು ಕೂತಿದ್ವಿ. ಆಮೇಲೆ ಸೂರ್ಯ ಇಲ್ಲೊಂದು ಬಾಡಿಗೆ ಇತ್ತು, ಅವ್ರ ಬಾಡಿಗೆಗೆ ಹೋಗ್ಬಿಟ್ಟು ಬಂದ, ಇವಾಗಲೂ ಗೈಸ್ ಫ್ರೈಡ್ ರೈಸ್ ತಂದಿದ್ದ ತಿಂದ್ವಿ, ತುಂಬ ಕಾಲು ನೋವು. ಆಮೇಲೆ ಹಾಸ್ಪಿಟಲಲ್ಲಿ 2 ಸರಿ ಬಾತ್ ಮಾಡಿ ಅಂತ ಹೇಳಿದ್ದಾರೆ, ಬಿಸಿ ಬಿಸಿ ನೀರು ಬಿಡಿ ಕಾಲಿಗೆ ಅಂತ. ಸೊ ಅದಕ್ಕೆ ಇವಾಗ ನಾವು 2 ಸರಿ ಮಾರ್ನಿಂಗ್ ಒಂದು ಇವಾಗ ಕಾಲಿಗೆ ತುಂಬ ಬಿಸಿ ಬಿಸಿಯಾಗಿರೋ ನೀರು ಬಿಟ್ಟರೆ ಕಾಲು ನೋವು ಕಮ್ಮಿ ಆಗುತ್ತೆ ಅಂತ. ಸೊ ನಂಗೆ ಹಾಸ್ಪಿಟ್ಲಿಂದ ಇದಕ್ಕೆ ಮನೆಗೆ ಕಳಿಸ್ಬಿಟ್ರು, ಅಲ್ಲೇ ಅಡ್ಮಿಟ್ ಮಾಡ್ಕೋಬೋದಾಗಿತ್ತಲ್ಲ ಅಕ್ಕ ಅಂತ ನೀವು ಹೇಳ್ಬೋದು. ಅಲ್ಲಿದ್ರೆ ತುಂಬಾನೇ ಹಾಸ್ಪಿಟ್ಲಲ್ಲಿ ಅಡ್ಮಿಂಟೇ ಮಾಡ್ಕೋತಾ ಇಲ್ಲ, ಯಾಕಂದ್ರೆ ತುಂಬಾ ನಾರ್ಮಲ್ ಆಗುತ್ತೆ ಅಂತಾನೆ ಹಿಂಸೆ ಕೊಡ್ತಿದ್ದಾರೆ. ಸೊ ಸೂರ್ಯನು ಹೇಳ್ತಿದ್ದಾನೆ ಅವಳಿಗೆ ನಾರ್ಮಲ್ ಆಗಿಲ್ಲ ಅಂದ್ರೂ ಸಿಸರಿಂಗ್ ಮಾಡಿ ನಮ್ಮ ಮನೇಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ. ಸೊ ಅಲ್ಲಿ ಮಾತ್ರ ಪೇಯ್ನ್ ಅಂತೂ ನಂಗೆ ಇದೆ, ಅಲ್ಲೋದ್ರೆ ಚೆಕ್ ಮಾಡ್ತಾರೆ, ಇನ್ನ ಪಾಪು ತಿರ್ಗಬೇಕು, ತಿರುಗಿದೆ ಬರಬೇಕು, ಮನೇಲೇ ನಾವು ಅನ್ಬೋಸ್ಕೊ ಬನ್ನಿ, ಇಲ್ಲ ಇಲ್ಲಿದ್ರೆ ತುಂಬ ಇದೆ, ತುಂಬಾ ಬ್ಯಾಕ್ ಪೇಯ್ನ್ ಇದೆ ಗೈಸ್ ಇವಾಗಂತೂ, ನನ್ನ ಕಾಲೆಲ್ಲ ನೋವು. ಸೊ ಎಲ್ಲರೂ ಫೋನ್ ಮಾಡಿ ಕೇಳ್ತಿದ್ದೀರಾ, ಆಯ್ತಾ 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 ಅಂತ. ನಮ್ಮ ನೋವು ನಮಗೆ ಗೊತ್ತು, ಇನ್ನೂ ಏನೂ ಆಗಿಲ್ಲ. ಸೊ ಪಾಪು ಈ ಏನಂತ ಹೇಳಿದ್ರು, ಈ ವಾರ ಮೀನ್ಸ್ 2-3 ಡೇಸ್ ಅಲ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ನಮಗೂ ಗೊತ್ತಿಲ್ಲ 18th ಆಗುತ್ತೆ ಅಂತ. ನಮಗೆ ಫಸ್ಟು ಸ್ಟಾರ್ಟಿಂಗ್ ಅಲ್ಲಿ ನನಗೆ ಫುಲ್ಲು ನೋವು ಬಂದಿತ್ತು, ನನ್ನ ಶ್ರೀಮಂತ ದಿನವೂ ಫುಲ್ಲು ನೋವು ಬಂದಿತ್ತು ಕೇಳಿ, ಅವತ್ತೇ ನನಗೆ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೆ ನಾನು, ಅದು ಪಾಪು ತಿರ್ಗೋದಕ್ಕೂ ನೋವುತ್ತೆ ಅಂತ ನಾನು ಅಂತ ಅಂದರು. ಸರಿ ಅಂತಾರೆ, ಇವಾಗಲೂ ಅಷ್ಟೇ ಬಿಟ್ಟು ನೋವು ಬರ್ತೈತೆ. ಆಮೇಲೆ ಇನ್ನೊಂದು ಏನಂತಾರೆ, ನಿಮ್ಗೆ ಏನಾದ್ರು ಬೈಕೆ ಇದ್ದರೆ ಏನು ಪಾಪು ಆಗಲ್ಲ ಅಂತ. ಏನು ಬೈಕೇನು ಇಲ್ಲ, ಎಲ್ಲನೂ ತಿಂತೀನಿ, ನಾನು ಏನು ಬೇಕಂದ್ರೂ ನಾನು ಮಾಡ್ಕೊ ತಿಂತೀನಿ, ಇಲ್ಲ ನೀವು ಏನಾದ್ರು ತೊಗೊಬರ್ತಾನೆ. ನಮ್ಮ ಅತ್ತೆನೂ ಅಷ್ಟೇ, ಹಿಂಗೆ ಏನಾದ್ರು ಬೈಕ್ ಇದ್ರೆ ಹೇಳು ಅಂತ ಪಾಪ ಅವರು ಸಾವಿರ ಸರಿ ಫೋನ್ ಮಾಡ್ತಿದ್ದಾರೆ. ನಮ್ಗೆ ಏನು ಮಾಡ್ಬೇಕನ್ನೋದೇ ಗೊತ್ತಾಗ್ತಿಲ್ಲ ಗೈಸ್. ಆಮೇಲೆ ತುಂಬ ನಂಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಇವನ ಕೈಲೂ ಇಲ್ಲಿ ಇರೋಕ್ಕಾಗ್ತಿಲ್ಲ, ನನ್ನ ಕೈಲೂ ಅವ್ನು ನನ್ನ ನೋವು ನೋಡಿ ಇರೋಕ್ಕಾಗ್ತಿಲ್ಲ, ಆ ಥರ ಅವನು ಹೊಟ್ಟೋಗ್ತಾನೆ.
ಇನ್ನೊಂದೇನಂದ್ರೆ ಯಾರು ಹೇಳಿ ಇದೇನ್ ಮಾಡ್ಕೊಡ್ಬೇಕು ಏನಾದ್ರು ತಿಂತ್ಯಾ ಅಂತ ಕೇಳೋರು ಇಲ್ಲಿ ಯಾರು ಇಲ್ಲ ಅವಳಿಗೆ. ಆಮೇಲೆ ಏನೇ ಬಂದ್ರು ಒಂಥರ ಗೈಸ್, ನಂಗಂತೂ ಲೈಫ್ ಬೇಜಾರ ಬಿಟ್ಟಿತ್ತು. ಅಷ್ಟು ಕಾಲು ನೋವು ಎಲ್ಲಾನು ಬಂತು, ನಂಗೆ ತಡ್ಕೊಳಕು ಆಗ್ತಿಲ್ಲ, ಏನ್ ಮಾಡೋದು ಅಂತಾನು ಗೊತ್ತಿಲ್ಲ. ಆಮೇಲೆ ಏನ್ ಮಾಡ್ಬೇಕು, ಈ ಹಾಸ್ಪಿಟ್ಲಲ್ಲಿ ಅಂತೂ ತುಂಬಾನೇ ಸುತ್ತಿಸ್ತಾರೆ ಗೈಸ್. ಗೌರ್ಮೆಂಟ್ ಹಾಸ್ಪಿಟ್ಲಗಂತೂ ಹೋಗ್ಲೇಬಾರ್ದು, ತುಂಬಾನೇ ಯಾರ ಇನ್ಫ್ಲೂಯೆನ್ಸ್ ಇಂದನೂ ಹೋಗಕ್ಕಾಗಲ್ಲ. ಇನ್ನೊಬ್ರು ಬಂದು ಹೇಳಿದ್ರು ಇದು ಮಾಡಲ್ಲ, ಇದು ಮಾಡಿದ್ರು ಇದು ಮಾಡಲ್ಲ. ತುಂಬಾನೇ ನನಗಂತೂ ಈ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ನಾನು ಹೋಗೋದೇ ಇಲ್ಲ ಅಂತಾನೆ ಹೇಳ್ತಿದ್ದೀನಿ ಗೈಸ್. ಅಷ್ಟೂ ಇದು ಮಾಡ್ತಾರೆ, ಎಲ್ಲ ಚೆಕಪ್ಪು ಮಾಡಿಸಿರ್ತೀವಿ, ತಿರ್ಗಾ ಫಸ್ಟಿಂದ ಎಲ್ಲ ಚೆಕಪ್ ಮಾಡಿಸ್ತಾರೆ. ಆಮೇಲೆ ಎಷ್ಟೊಂದು ಜನ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಚೆಕಪ್ ಇದೆಯಲ್ಲ, ನೀವೇನ್ತಕ್ಕೆ ಬೇರೆ ಕಡೆ ಮಾಡಿಸ್ರಿ ಅಂದ್ರೆ, ನಾವು ತಿರ್ಗಾ ಚೆಕಪ್ನಲ್ಲಿ ಹೋಗಿ ಕೇಳಿದ್ರೆ ಅಲ್ಲಿ ಚೆಕಪ್ಪೇ ಇರಲ್ಲ, ತಿರ್ಗಾ ನಾವು ಹೊರಗಡೆ ಹೋಗಿ ಮಾಡಿಸಿ ಅಲ್ಲಿ ರಿಪೋರ್ಟ್ ಇಸ್ಕೊಳ್ಳೋಷ್ಟು 2 ದಿನ ಆಗುತ್ತೆ. ಅವ್ರು ಚೆಕಪ್ ಮಾಡಿ 1 ಅವರ್ ರಿಪೋರ್ಟ್ ಹೇಳ್ತಾರೆ, ತಿರ್ಗಾ ಅಲ್ಲಿ 6-7 ಗಂಟೆ ಆಗುತ್ತೆ. ತಿರ್ಗಾ ಬೆಳಗ್ಗೆ ಎದ್ದು ಹೋಗೋಷ್ಟಿಗೆ ಅಲ್ಲಿ ನೋಡ್ರೆ ಟೋಕನ್ ಇಸ್ಕೋಬೇಕು, 8:30 ಹೋಗ್ಬೇಕು. ಹಂಗೆಲ್ಲ ಎಷ್ಟು ಸುತ್ತಿಸ್ತಾರೆ ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇರಕ್ಕೆ ಆಗಲ್ಲ, ಅಷ್ಟು ಸುತ್ತಿಸ್ತಾರೆ. ಗೌರ್ಮೆಂಟ್ ಹಾಸ್ಪಿಟಲ್ ಸುತ್ತಿಸಿದ್ರು ಪರವಾಗಿಲ್ಲ. ಆಮೇಲೆ ಯಾವಾಗ ಆಗುತ್ತಂತಾನು ಹೇಳ್ತಾ ಇಲ್ಲ ಅವರು, ಇನ್ನ ನೋತೀನಿ ಇನ್ನ ನೋತೀನಿ ಅಂತ ಹೇಳ್ತಾರೆ. ಫುಲ್ ಹಂಗೆ ಗೈಸ್, ಎಷ್ಟು ಹೇಳ್ತಿದಾರೆ ಗೊತ್ತಾ, ಅಪ್ಪ ನಿನ್ನೆ ಹೋಗಿದಾಗ ಯಾರೋ ಪಾಪ ಒಂದು ಅಕ್ಕ ಹೇಳ್ಬಾರ್ದು ಪಾಪ ಅವ್ರನ್ನ, ಅವ್ರಿಗೆ ಗೊತ್ತಿರುತ್ತೆ. ಅವ್ರು ಎಷ್ಟೆಲ್ಲ ಹೇಳ್ತಿದ್ದಾರೆ ಮ್ಯಾಮ್, ಅಂಕಲ್ ಆಗ್ತಾ ಇಲ್ಲ ಮ್ಯಾಮ್, ಹಂಗೆ ಫುಲ್ ನಾರ್ಮಲ್ಗೆ ಟ್ರೈ ಮಾಡ್ತಾ ಇದಾರೆ. 100% ಯಾರಿಗೂ ಸಿಸರಿಂಗ್ ಮಾಡಲ್ಲ, ನಾರ್ಮಲ್ಗೆ ಅವ್ರ ಟ್ರೈ ಮಾಡಿ ಎಂತಕ್ಕೆ. ಮಾತಾಡಿದ್ರು ಇಲ್ಲ, ಏನ್ ಮಾತಾಡ್ರಿ ನಾವ ಡಾಕ್ಟರ್ ನೀವ ಹಂಗೆ ಹಿಂಗ ಅಂತ ಅವ್ರು ಕೇರ್ಲೆಸ್ ಆಗಿ ಮಾತಾಡ್ತಾರೆ. ಏನಾದ್ರು ಮಾತಾಡಿದ್ರೆ ನಮ್ಮ ಪೊಲೀಸ್ ಅವ್ರ ಹತ್ರ ಹತ್ರ ಇನ್ಫ್ಲೂಯೆನ್ಸ್ ಇಂದಾನು ಮಾತಾಡ್ಸಿದ್ರು ಅವ್ರು ಕೇಳ್ತಾ ಇಲ್ಲ ಗೈಸ್. ಅವ್ರು ಕೇಳಲ್ಲ ಗೈಸ್ ಗೌರ್ಮೆಂಟ್ ಅಲ್ಲಿ, ಇವ್ನ ಹೇಳ್ತಾನೆ ಇವ್ನೇ ಒಳಗಡೆ ಬಿಡಲ್ಲ ಗೈಸ್ ಅಲ್ಲಿ, ಗಂಡ ಅಂತಾನು ಅವ್ರು ಒಳಗಡೆ ಬಿಡಲ್ಲ, ಇನ್ನೀಚೆ ಇರಪ್ಪ ಅಂತಾನೆ ಹೇಳ್ತಾರೆ. ಯಾಕಂದ್ರೆ ಬೇರೆ ಹೆಣ್ಮಕ್ಳು ಇರ್ತಾರಲ್ಲ ಚೆಕಪ್ ಮಾಡ್ಸೋದಕ್ಕೆ, ಸೊ ಅದಕ್ಕೋಸ್ಕರ ಅವನು ಇವನು ಕೂಡ ಒಳಗಡೆ ಬಿಡಲ್ಲ. ಸೊ ಪೇಯ್ನ್ ಇದೆ ಗೈಸ್, ನಾನು ಎಲ್ಲರೂ ಹೇಳ್ತಾರೆ ಎಕ್ಸಸೈಸ್ ಮಾಡಿ ಮನೇಲೇ ಪೇಯ್ನ್ ತಿನ್ಕೊಂಡು ಹೋಗ್ಬಿಡು, ಅಲ್ಲೋದ್ರೆ ತುಂಬಾ ಕಷ್ಟ ಅಂತ ಹೇಳ್ತಾರೆ. ನಂಗೆ ಅಲ್ಲಿಗೆ ಹೋದ್ಮೇಲೆ ಭಯ ಆಗುತ್ತೆ, ಒಂದ್ ಕಡೆ ಸೂರ್ಯನು ಬಿಡಲ್ವಾ, ನಂಗೆ ಇನ್ನ ಭಯ ಆಗುತ್ತೆ ಅಲ್ಲಿ. ಇವಳ ಜೊತೆಗಂತೂ ಫಸ್ಟ್ ಆಫ್ ಆಲ್ ಯಾರು ಹೋಗಲ್ಲ, ಲೇಡೀಸ್ ಆರ ಹೋಗ್ಬೇಕು. ಅವ್ರ ಮನೆಯವರಂತೂ ನನ್ಗೆ ಏನ್ ಹೇಳದಂತಾನೆ ಗೊತ್ತಾಗ್ತಿಲ್ಲ. ಅವ್ರಿಗೂ ಕೆಲ್ಸ ಇರುತ್ತೆ ಗೊತ್ತು, ಯಾವ ಟೈಮಲ್ಲಿ ಕೆಲ್ಸ ಇರ್ಬೇಕು ಆ ಟೈಮಲ್ಲಿ ಇರ್ಬೇಕು. ಟೆನ್ಷನ್ ಗೈಸ್, ಈ ಪ್ರೆಗ್ನೆನ್ಸಿ ಟೆನ್ಷನ್ ತಗೋಬಾರ್ದು ಅಂತ ನನಗೆ ಅಷ್ಟು ಟೆನ್ಷನ್. ಒಂದ್ ಕಡೆ ಇವನ್ ಟೆನ್ಷನ್ ತುಂಬಾ, ಏನಂತವ್ರೆ ಏನಂತವ್ರೆ ಅಂತ ಫೋನ್ ಮಾಡ್ತಾನೆ. ಅಲ್ಲಿ ಒಂಥರ ಡಾಕ್ಟ್ರುಗಳ್ದು ಒಂಥರ ಟೆನ್ಷನು, ಎಲ್ಲ ಮಾಡಿಸಿದ್ರು ಏನು ಅವ್ರು ಇಂಥ ಡೇಟಿಗೆ ಆಗುತ್ತಂತಾನು ಅವ್ರು ಏನು ಹೇಳ್ತಿಲ್ಲ. ಪೇಯ್ನ್ ಬರ್ತಾನೆ ಇದೆ ಗೈಸ್, ನನಗಂತೂ ನಿಜ ಇರೋಕ್ಕಾಗ್ತಿಲ್ಲ, ಕಾಲೆಲ್ಲ ತುಂಬ ಬೆನ್ನೆಲ್ಲ ನೋವು, ನನಗೆ ಒಂದು ಕೆಲಸನೂ ಮಾಡೋಕ್ಕಾಗ್ತಿಲ್ಲ, ಅಷ್ಟು ನೋವುತೈತೆ. ಒಂದು 5 ನಿಮಿಷ ನೋವುತ್ತೆ, 5 ನಿಮಿಷ ಇದಾಗುತ್ತೆ. ನಿನ್ನೆ ಅಂತೂ ನನ್ನ ಕೈಲಿ ಆಗಲೇ ಇಲ್ಲ. ಸೊ ನೈಟೆಲ್ಲ ನನಗೆ ಇರೋಕ್ಕೆ ಆಗ್ತಾ ಇಲ್ಲ ನೈಟೆಲ್ಲ. ಪಾಪ ಒಂದು ಹೆಣ್ಮಕ್ಳು ಕಷ್ಟ ಹೆಂಗೆ, ನಮ್ಮಪ್ಪ ಮುಂದಿರೋ ನಮ್ಮಅಮ್ಮ ಎತ್ತಿರ್ತಾರಲ್ಲ ಅವ್ರ ಕಷ್ಟ ಏನು ಅಂತ ನಂಗೆ ಇವಾಗ ಅರ್ಥ ಆಗ್ತೈತಿ. ಇಷ್ಟೊಂದು ನಾವು ಅಂಕಲ್ ಆಗೋದೇ ಇಲ್ಲ ಗೈಸ್, ಹೆಂಗೆ ಅನಿಸ್ಬಿಡುತ್ತೆ ಗೊತ್ತಾ. ಇನ್ನೊಂದೇನು ಗೊತ್ತಾ, ದುಡ್ಡಿರ್ಬೇಕು ಗೈಸ್ ಎಲ್ಲದಕ್ಕೂ ಅಷ್ಟೇ. ದುಡ್ಡಿದ್ರೆ ನಾವು ಪ್ರೈವೇಟಲ್ಲಿ ಹೋಗಿ ಮಾಡಿಸ್ಕೋಬೋದು. ಕೆಲವ್ರು ಹೆಂಗೆ ಗೊತ್ತಾ, 2 ಲಕ್ಷ ಎಲ್ಲ ಎಲ್ಲಿ, ಕೆಲವ್ರು ಹೆಂಗೆ ಗೊತ್ತಾ, ದುಡ್ಡಿದ್ರು ಬಿಚ್ಚಲ್ಲ. ಆತರ ಏನು ಮಾಡ ಗೈಸ್, ಇವ್ನು ಹೇಳ್ತಾನೆ ಅವ್ರ ಕಷ್ಟ ಏನಿರುತ್ತಂತ ಇವ್ನು ಅರ್ಥ. ಎಲ್ಲರೂ ಬರೀ ಎಲ್ಲ ಮಾಡಿದೆ, ನೀವ್ ಹೇಳಿದ ಎಲ್ಲ ಮಾಡಿದೆ, ಅದು ಜೀರಿಗೆ ನೀರು, ಅದ್ಯಾವ್ದು ಕಷಾಯ, ತುಪ್ಪ, ಬೆಣ್ಣೆ ಎಲ್ಲ ಮಾಡಿದಾಯ್ತು. ಬೇರೆದೇನಾದ್ರು ಇದ್ರೆ ಹೇಳಿ. ಪಾಪು ಏನಕ್ಕೆ ಅವ್ನಿಗೆ ಇಷ್ಟನೇ ಇಲ್ಲ ಅನ್ಸುತ್ತೆ ಬರೋದು. ಆಮೇಲೆ ಇನ್ನೊಂದು, ನಾವು ಪ್ರತಿಯೊಂದು ನಾವೇನು ವಿಡಿಯೋ ಪ್ರತಿಯೊಂದು ಸ್ವಾತಿ ಡಿಲಿವರಿ ಆಗಿ ಆಚೆ ಬಂದು ಮನೆಗೆ ಬರೋವರೆಗೂ ನಿಮ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನನಗೇನಂದ್ರೆ ಎಲ್ಲ ಪ್ರತಿಯೊಂದು ವಿಡಿಯೋ ಮಾಡಿ ನನಗೆ ಮೆಮೊರೀಸ್ ಅಂತ ಇರಬೇಕು. ಬೇರೆಯವರು ಏನು ಅನ್ಕೋತಾರೋ ನನಗೆ ಗೊತ್ತಿಲ್ಲ. ನನ್ನ ವಿಡಿಯೋಸ್ ಯಾವುದೇ ಸಿಚುವೇಶನಲ್ಲಿದ್ದರು, ಸ್ವಾತಿ ಎಂಥ ಸಿಚುವೇಶನಲ್ಲಿದ್ದರೂ ನಾನು ಮಾಡ್ತೀನಿ. ಅದನ್ನು ನಾನು ಬೇರೆಯವ್ರ ಮಾತು ನಾನು ಕೇಳಲ್ಲ. ನನ್ನ ಇಷ್ಟ, ನನ್ನ ವಿಡಿಯೋ, ನನ್ನ ಎಂತಿದ್ದ ವಿಡಿಯೋ ನಾನು ಮಾಡ್ತಾಯಿದ್ದೀನಿ.
ಅದಕ್ಕೋಸ್ಕರ ನಾನು ಬೇರೆಯವ್ರ ಮಾತು ಕೇಳೋ ಅವಶ್ಯಕತೆ ಏನಿಲ್ಲ ಅಂತ. ಸ್ವಾತಿ ಎಷ್ಟೇ ನೋವಲ್ಲಿದ್ರು ಎಷ್ಟೇ ಅಳ್ತಾ ಇದ್ರು ನಾನು ವಿಡಿಯೋ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಯಾಕಂದ್ರೆ ಒಂದು ತಾಯಿ ಕಷ್ಟ ಸ್ವಾತಿಗೆ ಇವಾಗ್ಲಾರ ಗೊತ್ತಾಯ್ತಾಯ್ತಲ್ಲ ಅಂತ ನನಗೆ ಖುಷಿ. ಬೇರೆಯವ್ರು ಯಾರಿಗೂ ಏನಾರ ಅನ್ಕೊಳ್ಳಿ, ನನ್ಗೆ ಗೊತ್ತಿಲ್ಲ. ಒಂದು ತಾಯಿ ಕಷ್ಟ ಇವಾಗ ಕಷ್ಟ ಬೀಳ್ತಿದ್ದಾಳೆ. ಒಬ್ಬ ತಾಯಿ ಕಷ್ಟ ಹೆಂಗೆ ಅಂತ, 9 ತಿಂಗಳು ಎತ್ತದು ಏನು ಹೊಟ್ಟೆಲಿ ಇಕ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ಹೆರಿಗೆ ಆಗೋ ಟೈಮಲ್ಲಿ ಹೆಂಗಿರ್ತಾಳೆ ಅಂತ ನಿಮಗೆ ತೋರಿಸ್ತೀನಿ ನಾನು ವಿಡಿಯೋ. ಯಾರೇನಂದ್ರೂ ವಿಡಿಯೋ ಮಾಡಬಾರ್ದು ಈ ಟೈಮಲ್ಲಿ ಆ ಥರ ಈ ಥರ ಅಂದ್ರೂ ನಾನು ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಅಪ್ಲೋಡ್ ಮಾಡಬೇಕು ಮಾಡ್ತೀನಿ. ನಾನು ಅವಳು ಹೆಂಗೆ ಅಂದ್ರೆ ಅವಳು ಕಣ್ಣು ಅಳ್ತಿದ್ದಾಳೆ. ಅವಳು ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಇವಳು ಎಷ್ಟೇ ಕಷ್ಟ ಆಗಿದ್ರು ನನಗೆ ಬೇಜಾರಾಗಲ್ಲ. ಯಾಕೆ ಅಂದರೆ ತಾಯಿ ಕಷ್ಟ ಇವತ್ತು ಗೊತ್ತಾಗ್ತಾ ಇದೆಯಲ್ಲ ಅವಳಿಗೆ, ನಾಳೆ ದಿನ ತಾಯಂದ್ರನ್ನ ಕರೆಕ್ಟಾಗಿ ಎಲ್ಲರೂ ಸೊಸೆದಿರು ಕರೆಕ್ಟಾಗಿ ನೋಡ್ಬೇಕಲ್ವಾ, ಅಪ್ಪ ಅಮ್ಮನೂ ಚೆನ್ನಾಗಿ ನೋಡ್ಕೋಬೇಕಲ್ವಾ. ಅದಕ್ಕೆ ಇವತ್ತು ಗೊತ್ತಾಗುತ್ತೆ ಅವ್ರಿಗೆ, ಇನ್ಮೇಲಿಂದ ಗೊತ್ತಾಗುತ್ತೆ. ಇವಾಗ ಪೇನ್ ಸ್ಟಾರ್ಟ್ ಆದ್ಮೇಲಿಂದ ಗೊತ್ತಾಗುತ್ತೆ ಏನು ತಾಯಿ ಕಷ್ಟ ಅಂತ. ಅದಕ್ಕೋಸ್ಕರ ನಾನು ಬೇಜಾರಾಗಲ್ಲ, ನಾನು ಬೇಜಾರಾಗಲ್ಲ ಅಷ್ಟೇ. ಅಪ್ಪ ಪ್ರೆಗ್ನೆನ್ಸಿನಂತೂ ಪ್ರೆಗ್ನೆಂಟ್ ಆಗದೇ ಒಂದು ಖುಷಿ. ಒಂದು ವಿಡಿಯೋ ಮಾಡೋದು ಏನೋ ಒಂದು ಥರ ಖುಷಿ ಪಡುತ್ತೆ. ಆದ್ರ ನೋವು ಏನಾದ್ರು ತುಂಬಾ ಕಷ್ಟ ಅಪ್ಪ. ಇವಾಗ ಅರ್ಥ ಆಗುತ್ತೆ ಅಪ್ಪ ಅಮ್ಮನ ಬೆಲೆ ಏನು, ಅಮ್ಮನ ಬೆಲೆ ಏನು ಅನ್ನೋದನ್ನ. ಅದಕ್ಕೆ ಸ್ವಾತಿ ಅಳ್ತಾ ಇದ್ರು ನಾನು ಸಮಾಧಾನ ಮಾಡಲ್ಲ ಅವಳನ್ನ. ಗೊತ್ತಾಗುತ್ತೆ ನಿಜ ಗೈಸ್, ನಂಗೆ ಇವಾಗ ಗೊತ್ತಾಗ್ತೈತಿ. ನಾನು ಸಮಾಧಾನ ಮಾಡಲ್ಲ ಅವಳಿಗೆ ಇವಾಗಿಂದಲ್ಲ, ಅವಾಗಿಂದನು ನಾನು ನನ್ನ ಅದ್ನೇ ಹೇಳ್ತಾರ. ಅದು ನಂಗೆ ಏನು ಅನ್ಸುತ್ತೆ ಗೊತ್ತಾ ಗೈಸ್, ನಮ್ಮ ಅಮ್ಮಂಗೆ ಅಷ್ಟು ನೋವು ಕೊಡಬಾರ್ದಾಗಿತ್ತು, ಅಮ್ಮ ಹೇಳೋದನ್ನ ನಾನು ಕೇಳಬೇಕಾಗಿತ್ತು ಅಂತ ನಂಗೆ ಇವಾಗ ಅರ್ಥ ಆಗುತ್ತೆ. ಒಂದು ಹೇಳಬೇಕು, ನಿಮ್ಮಗ್ಳು ತಾಯಿ ಆದ್ಮೇಲೆ ಎಲ್ಲ ಗೊತ್ತಾಗೋದು ಅಂತ ಬಿಡ ಬಿಡು ಅನ್ಕೊಂಡು ಬೇಜಾರು ಮಾಡ್ಕೊಳ್ಳಲ್ಲ. ಅಯ್ಯೋ ಆಮೇಲೆ ಎಷ್ಟೊಂದು ಜನ ಕಮೆಂಟ್ ಮಾಡ್ತಿದ್ದೀರಾ ಅಕ್ಕ 18th ಅಂತ ಹೇಳಿದ್ರಿ ಏನಾಯ್ತು ಅಂತ. ಇನ್ನೊಂದು ಸ್ವಲ್ಪ ಜನ ಅಕ್ಕ 21st ಆಗುತ್ತೆ ನಿಮಗೆ. ನೋಡೋಣ ಯಾವಾಗ ಆಗುತ್ತೆ. ನಾನು ಡೆಲಿವರಿ ಡೇಟ್ ಅಲ್ಲ, ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಡೆಲಿವರಿ ಆದಾಗ. ಡೆಲಿವರಿ ಆದಾಗ ಅಪ್ಲೋಡ್ ಮಾಡ್ತೀನಿ. ಪೇನ್ ಇದೆ ಅವಾಗ. ಆದ್ರೆ ನನ್ನ ಪಾಪು ತುಂಬಾ ಚೆನ್ನಾಗಿ ಆಟ ಆಡುತ್ತೆ, ನಿಜ ಹೇಳ್ಬೇಕು ಅಂದ್ರೆ ಕೇಳಿ ಒಂದೇ ಅದು ಒಂಥರ ಖುಷಿ. ಆಮೇಲೆ ಪಾಪು ಆದ್ಮೇಲೆ ಒಂಥರ ಬೇಜಾರು, ಅಯ್ಯೋ ನನ್ನ ಪಾಪು ಈ ಥರ ಆಟ ಆಡ್ತಿತ್ತಲ್ಲ ಇವಾಗ ಆಟನೇ ಆಡ್ತಿಲ್ವಲ್ಲ ಅಂತ ಒಂದು ಬೇಜಾರು. ಎಲ್ಲ ಒಂಥರ ಅನಿಸ್ತಾ ಇದೆ, ಒಂಥರ ಮಾತಾಡ ದುಃಖನೂ ಇದೆ ಒಂದು ಕಡೆ ಖುಷಿನೂ ಇದೆ. ಆದರೆ ತುಂಬ ಆಟ ಆಡುತ್ತೆ, ತುಂಬಾನೇ ಪೇನ್ ಇದೆ ಗೈಸ್ ನನಗಂತೂ. ನಾನು ಅನ್ಕೋತಾ ಇದ್ದೀನಿ ಈ ವಾರದಲ್ಲಿ ಮೀನ್ಸ್ ಇನ್ 3-4 ಡೇಸಲ್ಲಿ ಆಗುತ್ತೆ ಅಂತ. ನನ್ನ ಆದಷ್ಟು ನಾನು ನಿಜ ಹೇಳ್ತೀನಿ ನಾರ್ಮಲ್ ಆಗೋದು ನನಗೆ ಕಷ್ಟ ಅಂತ ನನಗೆ ಅನ್ಕೋತಿದ್ದೀನಿ. ಯಾಕಂದರೆ ನನ್ನ ಅಷ್ಟು ನೋವು ನಿಜ ತಡಿಯೋಕ್ಕಾಗಲ್ಲ, ಅದೊಂದೇ ನಂಗೆ ಭಯ. ಸಿಸರಿಂಗ್ ಆದ್ರೂ ಕಷ್ಟ, ನಾರ್ಮಲ್ ಆದ್ರೂ ಕಷ್ಟ ಅಂತ ಹೇಳ್ತಾರೆ. ನನ್ನ ಮೈಂಡೇ ಬ್ಲಾಕ್ ಆಗಿಬಿಟ್ಟಿದೆ ಗೈಸ್. ನನಗೆ ಏನು ಬ್ಲಾಕ್ ಮಾಡ್ಕೊಬೇಡ, ಅವ್ರು ಡಾಕ್ಟರ್ ಅವ್ರು ಮಾಡ್ತಾರೆ ಪೇನ್ ಬಂದಾಗ ಸಿಸರಿಯನ್ ನೋಡ್ಬೇಕಂದ್ರೆ ಅವರೇ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ, ನಾರ್ಮಲ್ ಆಗ್ಬೇಕಂದ್ರೆ ಅವರೇ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ನೀನೇನು ಗಾಬರಿ ಏನು ಆಗ ಅವಶ್ಯಕತೆ ಏನಿಲ್ಲ. ಮೈಂಡ್ ಬ್ಲಾಕ್ ಯಾಕಂದ್ರೆ ಒಬ್ಬೊಬ್ರು ಒಂಥರ ಹೇಳ್ತಾ ಇರ್ತಾರಲ್ಲ ಫೋನ್, ಅದೇ ಒಬ್ಬೊಬ್ರು ನಂತರ ಹೇಳ್ತಾ ಇರ್ತಾರೆ ಅಂದ್ರೆ ಯಾರ ಮಾತು ಕೇಳಲೇಬೇಡ. ನೀನು ಪಾಡು, ನೀನು ಆರಾಮಾಗಿರು. ಇವನ್ನೇ ಟೆನ್ಷನ್, ನಂದೇನಿ ಟೆನ್ಷನ್, ಅಪ್ಲೋಡ್ ಮಾಡದೆ ಅವಳನ್ನ ಹಾಸ್ಪಿಟಲ್ ಕರ್ಕೋಗೋದು. ನಾಳೆ ಈ ಲಾಗ್ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಲಾಗ್ ಏನಿರುತ್ತೆ ಅಂದ್ರೆ ನಾನು ಹಾಸ್ಪಿಟಲ್ ಏನೇನು ಮಾತಾಡ್ತೀನಿ, ಅವ್ರು ಏನೇನು ಹೇಳ್ತಾರೆ, ಅದು ಫೈನಲ್ ಆಗಿ ನಂಗೆ ಅವ್ರು ಹೇಳಿ ನಂಗೆ ಅವ್ರು ನನಗೆ ನಾರ್ಮಲ್ ಆಗೋ ಸಿಸರಿಂಗ್ ಮಾಡ್ತೀನಿ ಅಂದ್ರು ನಾನು ಓಕೆನೆ ಅಂತಾನೆ ಹೇಳೋದು. ಇವನ್ಗೂ ಅಷ್ಟೇ, ಹಿಂಗೆ ಸಿಸರಿಂಗ್ ಓಕೆ ಅಂದ್ರೆ ಓಕೆ ಸೈನ್ ಮಾಡಿ ಕೊಟ್ಬಿಡ್ತೀನಿ ಓಕೆ ಅಂತ. ಆದ್ರೆ ಅವ್ನಿಗೇನು ಸೇಫ್ ಆಗಿರ್ಬೇಕು ಇಬ್ರು, ಸೇಫ್ ಆಗಿರ್ಬೇಕು ಇಬ್ರು. ಫಸ್ಟ್ ಆಫ್ ಆಲ್ ಇವಳು ಅಳ್ತಾಳೆ, ಇವಳು ನರಳುತ್ತಾಳೆ, ಇವಳು ನೋವು ಪಡ್ತಿದ್ದಾಳೆ, ಅದೆಲ್ಲ ಸೆಕೆಂಡ್ರಿ ನನಗೆ. ಅದು ತಾಯಿ ಕಷ್ಟ, ನಮ್ಮ ತಾಯಿಯಂದಿರು ಎತ್ತಿದ್ದಾರೆ ನಮ್ಮನ್ನ, ಅವ್ರು ಕಷ್ಟ ಬಿದ್ದಿದ್ದಾರೆ, ನಾನು ಅದಕ್ಕೆ ಅರ್ಥ ಮಾಡ್ಕೊಂಡಿದ್ದೀನಿ. ಇವಳು ಇವತ್ತು ಕಷ್ಟ ಬೀಳ್ತಿದ್ದಾಳೆ, ಅದೇನು ಮಾಡೋಕ್ಕಾಗಲ್ಲ. ನನಗೇನಂದ್ರೆ ಇವಳು ಸೇಫಾಗಿ ಬರ್ಬೇಕು, ಮಗುನೂ ಸೇಫಾಗಿ ಬರ್ಬೇಕು ಅಷ್ಟೇ. ಇವಳು ಅಳೋದ್ರಿಂದ ನಾನು ಬೇಜಾರಾಗ್ತೀನಿ, ಆಮೇಲೆ ಅದೆಲ್ಲ ಏನಿಲ್ಲ, ಆ ಥರ ಎಲ್ಲ ಸೀನ್ ಏನಿಲ್ಲ.
ಹಾಗೆ ತುಂಬಾನೇ ಸಪೋರ್ಟ್ ಮಾಡ್ತಿದ್ದೀರಾ, ಇದೇ ತರ ಸಪೋರ್ಟ್ ಮಾಡ್ತಾರೆ, ಒಂದೊಂದು ಲಾಗುನು ಕೂಡ ಏನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದಾನೆ. ಸೊ ಎಲ್ಲದಕ್ಕೂ ಸಪೋರ್ಟ್ ಮಾಡಿ, ನಿಮ್ ಸಪೋರ್ಟ್ ಹೀಗೆ ಇರಲಿ. ಹಾಗೆ ತುಂಬಾ ನಿಮ್ಗೆ ಗೊತ್ತು, ಪೇನ್ ಬಂದಿಲ್ಲ ಅಂದ್ರೆ ಇವಳು ನಾಟಕ ಮಾಡಕ್ ಆಗಲ್ಲ ಅಲ್ವಾ, ನಿಮ್ಮ ನಿಮ್ ಮುಂದೆ ನಾಟಕ ಮಾಡಕ್ ತೋರ್ಸಕ್ ಆಗುತ್ತಾ? ಅಲ್ಲಿ ಪೇನ್ ಪೇನ್ ಬಂದ್ರೆ ತಾನೇ ಪೇನ್ ಅಂತ ತುಂಬಾನೇ ಪೇನ್ ಬರ್ಬೇಕಂತ ಹೇಳಿ. ಸವಾಗ ಮನೆಯಿಂದ ಹೋದ್ರೆ ನಮ್ ಅಲ್ಲಿ ಏನು ಸೇಫ್ ಆಗಿ ಒಂದ್ ಸ್ವಲ್ಪ ಕ್ಯೂರ್ ಆಗಿರ್ಬೋದು ಅಂತ ಫಸ್ಟ್ ಹೋಗಿ ಅಡ್ಮಿಂಟ್ ಆಗ್ಬಿಟ್ರೆ ತುಂಬಾ ಹಿಂಸೆ ಕೊಟ್ಬಿಡ್ತಾರೆ ಅಂತ. ಸೊ ಎಲ್ರಿಗೂ ಕ್ಲಾರಿಟಿ ಕೊಟ್ಟಿದ್ದೀನಿ. ಸೊ 25th ನನ್ನ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ನೋಡೋಣ. 24 25th ಅಂತಾನೆ ಇಟ್ಕೊಂಡಿದ್ದೀನಿ. 24 ಗಂಟೆ ಹೋಗ್ಲೇ ಬೇಡ, 24 ಗಂಟೆ ಹೋಗೋದೇ ಇಲ್ಲ, ತಲೆನೇ ಕಟ್ಸ್ಕೊಂಬೇಡ ಅದಕ್ಕೆ. ಸೊ ನೋಡೋಣ. ಸೊ ಯಾರು 24 ಗಂಟೆ ಡಾಕ್ಟರ್ ಬಿಟ್ರು ನಾವು ಬಿಡಲ್ಲ. ನನಗೆ ಡಾಕ್ಟರ್ಗೆ ಹಿಂಸೆ ಕೊಟ್ಟಾಕ್ಬಿಡ್ತೀನಿ, ಡೇಟ್ ಆಗ್ಬಿಡೈತೆ ನೀವು ಮಾಡ್ಲೇಬೇಕು ಇವತ್ತು ಅಂತ. ಸೊ ತುಂಬಾ ಎಲ್ರು ವೇಟ್ ಮಾಡ್ತಿದ್ದೀರಾ, ನಂಗೆ ತುಂಬಾ ಖುಷಿ ಆಗುತ್ತೆ. ನನ್ ಪಾಪಗೆ ಇಷ್ಟೊಂದು ಜನ ವೇಟ್ ಮಾಡ್ತಿದ್ದಾರೆ, ನಾವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರೋದು. ಗೈಸ್ 18th ಅಂತ ನಾವು ಅನ್ಕೊಂಡಿದ್ವಿ, ಅಲ್ಲಿ ನೋಡಿದ್ರೆ ರಿಪೋರ್ಟ್ ಅಲ್ಲಿ 24 ಅಂತ ಕೊಟ್ಟಿದ್ದಾರೆ. ಸೊ ನಮ್ದು ಮಿಸ್ಟೇಕ್ ಇರೋದಲ್ವಾ, ಸಾರಿ ಅಂತ ನಾವು ಬೇರೆ ಪ್ಲಾನ್ ಮಾಡಿಕೊಳ್ಳೋಣ ಅಂತ ಅನ್ಕೊಂಡಿದೀವಿ. ಯಾಕಂದ್ರೆ ಡೇಟ್ ಮಿಸ್ ಆಗಿರೋದು ನಮ್ ತಪ್ಪು. ಸೊ ಅದಕ್ಕೋಸ್ಕರನೇ ನೋಡೋಣ. ನಮ್ಮ ಪಾಪ ಅಂತೂ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ, ಆಟ ಆಡ್ತಾ ಇದೆ. ಆಮೇಲೆ ಕಮೆಂಟ್ ಹಾಕಂಗಿದ್ರೆ ಈ 25 ಮೇಲೆ ಹಾಕ್ಬೇಡಿ ಹೇಳಿದೀನಿ, 25 ಮೇಲೆ ಹಾಕ್ಲೇಬೇಡಿ. ಯಾರೋ ಕಮೆಂಟ್ ಹಾಕಿದ್ರು ಗೈಸ್ 2025 ಆಗುತ್ತೆ ಅಂತ. ಇನ್ನೊಬ್ರು ಯಾರೋ ಅಂತಾರೆ, ಎಲ್ಲರಿಗೂ ಥ್ಯಾಂಕ್ಸ್ ಕಮೆಂಟ್ಸ್ ಕಮೆಂಟ್ಸ್ ಲಾಗ್ ಮಾಡ್ತೀನಿ ಗೈಸ್, ನಾನು ಇಲ್ಲಿ ಹಾಕ್ತೀನಿ ನೋಡಿ ಕಮೆಂಟ್ಸ್ ಗಳನ್ನು ಸೈಡ್ ಅಲ್ಲಿ ಹಾಕ್ತೀನಿ ನೋಡಿ. ನನ್ನೊಂದು ಏನ್ ಗೊತ್ತಾ, ನನ್ಗೆ ಎಷ್ಟೇ ಬ್ಯಾಡ್ ಕಮೆಂಟ್ಸ್ ಮಾಡಿದ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ ಗೈಸ್. ನೀವು ನಾವು ಪ್ರೆಗ್ನೆಂಟ್ ಆಗಿದ್ರು ನೀವು ತುಂಬಾ ಬ್ಯಾಡ್ ಕಮೆಂಟ್ಸ್ ಮಾಡಿದೀರಾ ಯೂಟ್ಯೂಬ್ ಅಲ್ಲಿ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ಒಬ್ರು ಬೆಳೀತಾವ್ರೆ ಅಂದ್ರೆ ತುಳಿಯಕ್ ಸಾವಿರ ಜನ ಇರ್ತಾರೆ, ನಾವು ಅದನ್ನೆಲ್ಲಾನು ದಾಟಿನೇ ಗೆಲ್ಬೇಕು ಅಂತ. ಯಾರು ಇವಾಗ ಅದೇ ಯಾರ್ಯಾರು ಇವಾಗ ಚೆನ್ನಾಗಿ ನಮ್ಗೆ ಸಜೆಷನ್ಸ್ ಕೊಟ್ಟಿದ್ದೀರಾ ಅವ್ರದೆಲ್ಲ ಇಲ್ಲಿ ಸೈಡ್ ಅಲ್ಲಿ ಹಾಕ್ತೀನಿ ನೋಡಿ, ಯಾರ್ಯಾರ್ದು ಅಂತ ಮೆಸೇಜ್ ಗಳು ತುಂಬಾ ಮೆಸೇಜ್ ಹೇಳಿದೆ ಅಂದ್ರೆ ನಾರ್ಮಲ್ ಡೆಲಿವರಿನೇ ಆಗೋದು ಅಕ್ಕ, ನೀವು ತುಂಬಾ ಸೇಫ್ ಆಗಿದೀಯ ಹಾಗೆ ಹೀಗೆ ಅಂತ ಎಲ್ಲ ಹೇಳಿದ್ರು. ತುಂಬಾ ಥ್ಯಾಂಕ್ಸ್, ನಾ ತುಂಬಾ ಖುಷಿ ಆಗುತ್ತೆ ನಂಗೆ ಮೆಸೇಜಸ್ ಎಲ್ಲ ನೋಡಿದ್ರೆ. ತುಂಬಾ ಥ್ಯಾಂಕ್ಸ್, ಇದೇ ತರ ನಿಮ್ ಪ್ರೀತಿ ನನ್ ಮೇಲೆ ಯಾವಾಗ್ಲೂ ಇರ್ಲಿ, ಇದೇ ತರ ಸಪೋರ್ಟ್ ಮಾಡಿ ಹಾಗೆ.